बेळगाव महानगरपालिकेत कंत्राटी तत्वावर काम करणाऱ्या सफाई कामगारांना कायम नियुक्त करावे अशी मागणी करत सफाई कामगारांनी सोमवारी काळ्या फिती बांधून आंदोलन केले आणि आपला संताप व्यक्त केला. कंत्राटी तत्वावर काम करणाऱ्या सफाई कामगारांना सरकारने कायम करावे असा आदेश 1.5 वर्षांपूर्वी दिला होता, तरीही पालिकेत सफाई कामगारांना अद्याप कायम केलेलं नाही असे त्यांनी सांगितले. गेल्या 1.5 वर्षांपासून कायम नियुक्ती न मिळालेल्या 100 सफाई कामगारांना बेळगाव पालिकेने कायम नियुक्तीच्या आदेशाचे प्रत देण्याचे काम केले नाही. तसेच आनंदवाडी येथील रमाबाई आंबेडकर हॉलमध्ये अत्याधुनिक जिम आणि वाचनालयासाठी 2023-24 क्रियायोजनेत मंजूर झालेल्या 38 लाख रुपयांच्या कामाची सुरुवात करावी अशी मागणी त्यांनी केली. ಸುಮಾರು 1.5 ವರ್ಷದ್ದು ನಮ್ಮ ಪೌರಕಾರ್ಮಿಕವರು ಆನ್ಲೈನ್ ಆಫ್ಲೈನ್ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಪರ್ಮನೆಂಟ್ ಮಾಡಬೇಕಂತ ಸರ್ಕಾರ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಬಂದು 1.5 ವರ್ಷ ಆಯಿತು. ಅದಕ್ಕೆ ನಾವು ಪದೇ ಪದೇ ಮಹಾನಗರ ಪಾಲಿಕೆಗೆ ಪತ್ರ ಕೊಟ್ಟಿದ್ದೆವು. ಸುಮಾರು 30 ವರ್ಷ 25 ವರ್ಷ 40 ವರ್ಷದಿಂದ ಯಾರು ಕೆಲಸ ಮಾಡೋಕತ್ತಾರ ಅವ್ರಿಗೂ ಪರ್ಮನೆಂಟ್ ಮಾಡ್ರಿ ಅಂತ. ಆ 100 ಮಂದಿ ಒಳಗೆ ನಮ್ಮ ಕೆಲವರು ಮಂದಿ ಅಪ್ಲಿಕೇಬಲ್ ಅದಾರ. ಆ ಮಂದಿಗೂ ನಮ್ಮ ಮಹಾನಗರ ಪಾಲಿಕೆಯವ್ರಿಗೂ ಸ್ವಲ್ಪ ಕಾಳಜಿ ತಗೊಂಡು ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಇಲ್ಲೇ ಆ ಪೌರ ಕಾರ್ಮಿಕ ಅವರು ಪರ್ಮನೆಂಟ್ ಆಗಬೇಕಂತ ನಾವು ಇಲ್ಲೇ ನಾವು ಧರಣಿ ಮಾಡಿದ್ವಿ. 154 ಮಂದಿಗೆ ಸರ್ಕಾರವರು ಆದೇಶ ಕೊಟ್ಟಿದ್ದರು. ಅತ್ರೊಳವರೆಗೆ ಬರೀ 90 ಮಂದಿಗೆ ಪರ್ಮನೆಂಟ್ ಮಾಡಿದಾರ. ಮತ್ತು 70 ಮಂದಿಗೆ ಕೆಲಸ ಅವ್ರು ಮಾಡಬೇಕು. ಸಿಂಧುತ್ವ ಸರ್ಟಿಫಿಕೇಟ್ ಅದು ವೆರಿಫಿಕೇಷನ್ ಮಾಡ್ತಾಯಿದಾರಂತ ಅವರು ಮಹಾನಗರ ಪಾಲಿಕೆಯವರು ನಮ್ಗೆ ಉತ್ತರ ಕೊಡ್ತಾಯಿದ್ದಾರೆ. ಈಗ ಸಿಂಧುತ್ವ ಅದು 154 ಅದು ಹಾಗೆ ಆಗ್ತಿದೆ. ನಾವೇನ್ತೀವೋ ಈಗ ಸುಮಾರು ಬಂದು 1.5 ವರ್ಷ ಆಯಿತು. ಈ 100 ಕಾಮಗಾರದ ಇನ್ನೂ ಮಟ್ಟ ಆಗಲಿಕ್ಕೆ ತಯಾರಿಲ್ಲ. ಜೊತೆಗೆ ಮಹಾನಗರ ಪಾಲಿಕೆ ಒಳಗೆ 1.5 ವರ್ಷ ಆಯಿತು. ಈ ಪೌರ ಕಾರ್ಮಿಕ ಏನು ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟರ್ ಕಡೆ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕಂತ ಸರ್ಕಾರದ ಒಂದು ನಿಯಮ ಹಾಕಿದ್ದಾರೆ. ಬೆಂಗಳೂರು ಆಗಲಿ, ಹುಬ್ಬಳ್ಳಿ ಆಗಲಿ, ಧಾರವಾಡ ಆಗಲಿ, ಕಲಬುರ್ಗಿ ಆಗಲಿ, ಮೈಸೂರು ಆಗಲಿ, ಎಲ್ಲ ಕಡೆ ಈ ಸವಲತ್ತು ಮಹಾನಗರ ಪಾಲಿಕೆ ಕಾಮಗಾರಿಗೆ ಕೊಡ್ತಾಯಿದ್ದಾರೆ. ಆದರೂ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಈ ಸವಲತ್ತು ಸಿಗಬಲಿಕ್ಕೆ ತಯಾರಿಲ್ಲ. ನಾವು ಎಷ್ಟೋ ಸಲ ಪತ್ರ ಕೊಟ್ಟಿದ್ರು ಅಧಿಕಾರಿ ಮಂದಿ ಅದಕ್ಕೆ ತೀರ್ಮಾನ ತಗೊಳ್ಳಿಕ್ಕೆ ಏನು ನನಗನ್ನಿಸ್ತೇ ಈ ಎಲ್ಲ ಅಧಿಕಾರಿ ಪೌರಕಾರ್ಮಿಕ ವಿರೋಧಿ ಅದಾರಂತ ನಮ್ಗೆ ಸುದ್ದಿ ಕಂಡು ಬರ್ತದೆ ಸರ್. ಕರ್ನಾಟಕ ಸರ್ಕಾರ ಒಳಗೆ ಮಹಾನಗರ ಪಾಲಿಕೆ ಕಡೆಯಿಂದ ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಆ ದಿನಾಚರಣೆಗೆ ನಾವು ಇಲ್ಲೇ ಬಹಿಷ್ಕಾರ ಮಾಡಿ ಇಲ್ಲೇ ನಾವು ಎಲ್ಲರೂ ಈ ಕಾಮಗಾರ ಮಂದಿ ಎಲ್ಲ ಇಲ್ಲೇ ಧರಣಿ ಮಾಡ್ತಾಯಿದ್ದೀವಿ ಸರ್. ಇಲ್ಲ ಸರ್, ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ. ಅವ್ರಿಗೂ ಮನೆ ಕೊಡಬೇಕು, ಅವ್ರಿಗೂ ಅರಿವಿ ಕೊಡಬೇಕು, ಅವ್ರಿಗೂ ಆರೋಗ್ಯ ಮೆಡಿಕಲ್ ಚೆಕಪ್ ಮಾಡಬೇಕು, ಇನ್ಶೂರೆನ್ಸ್ ಮಾಡಬೇಕು. ಇಲ್ಲಿ ನೋಡಿ ಸಾಕಷ್ಟು ಸರ್, ಇಲ್ಲಿ ಮಹಾನಗರ ಪಾಲಿಕೆ ಒಳಗೆ ಪೌರ ಕಾರ್ಮಿಕ ಅವ್ರಿಗೂ ತ್ರಾಸಿದೆ. ನಮ್ಗೆ 100 ಮಂದಿ ಇಲ್ಲಿ ನಾವು ಲೀಸ್ಟ್ ಹಚ್ಚರಣ ಇಲ್ಲಿಂದ ಎದ್ದೋಗವ್ರು ಸರ್, ಇಲ್ಲಿಂದ ಹೋಗಂಗಿಲ್ಲ. ಭಾಳ ಮಂದಿ ಅದ ಸರ್, ಏನು ಹೇಳಿಕ್ ಬರಂಗಿಲ್ಲ. ಕಂಟಿನ್ಯೂ ಆಗೋದು ಸರ್, ಇದು ಕಂಟಿನ್ಯೂ ಆಗೋದು, ಅದಕ್ಕೆ ಧರಣಿ ಕಂಟಿನ್ಯೂ ಆಗೋದು. ಅವರು ಡಿಲೇ ಸರ್, ಮಹಾನಗರ ಪಾಲಿಕೆ ಅವಳಿಂದ ಅವ್ರು ಏನು ಡಿಲೇ ಮಾಡಕತ್ತಾರ? ಮಹಾನಗರ ಪಾಲಿಕೆ ಕಾಮಗಾರ ಮಂದಿ ಅಧಿಕಾರಿ ಮಂದಿ ಡಿಲೇ ಮಾಡ್ತಾ ಇದ್ದಾರೆ. ಅಧಿಕಾರಿ ಮಂದಿ ಮಾಡ್ತಾ ಇಲ್ಲ ಸರ್. ನಾನು ಎಕ್ಸ್ ಕಾರ್ಪೊರೇಟರ್ ದೀಪಕ್ ವಾಗೆಲ್ಲ ಮತ್ತು ಈ ಕಾವಲು ಸಮಿತಿ ಬೆಳಗಾವಿ ಡಿಸ್ಟ್ರಿಕ್ಟ್ ಸಫಾಯಿ ಕರ್ಮಚಾರಿ ಸಂಘಟನೆ ಜಿಲ್ಲಾಧ್ಯಕ್ಷ. 154 कायम सफाई कामगारांचे 7 महिन्यांपासून थांबलेले वेतन तातडीने दिले जावे. सफाई कामगारांच्या मागण्या पूर्ण न झाल्यास होणाऱ्या अनर्थाला महानगरपालिका जबाबदार राहील असे आंदोलनकर्त्यांनी इशारा दिलाय. विनोद कोलकार, KMM मराठी, बेळगाव.